ಮತ್ತು ತುಪ್ಪದ ದೋಸೆ ನಮ್ಮದು ಭಾಳ ಫೇಮಸ್ಸು, ಮೊಟ್ಟೆ ದೋಸೆ ತುಪ್ಪದ ದೋಸೆ. ತುಪ್ಪದ ದೋಸೆ ಯಡಿಯೂರಪ್ಪರು ಎರಡು ತಿಂತಾರೆ, ಹಾಂ ರೆಗ್ಯುಲರ್ ಬರ್ತಾರೆ. ಹ್ಞೂ, ಮತ್ತು ಎಮ್ ಎಲ್ ಎಗಳು ಎಂ ಪಿಗಳು ಎಲ್ಲ ಭಾಳ ಜನ ಬರ್ತಾರೆ, ಹಾಂ ಫಿಲಿಮ್ ಆ್ಯಕ್ಟ್ರೆಸ್ಸು ಇವರೆಲ್ಲ ಬರ್ತಾರೆ. ಮೊನ್ನೆ ಡಿ ಕೆ ಶಿವಕುಮಾರ್ ಬಂದು ಎರಡು ದಿವಸ ಇಲ್ಲೇ ಇದ್ದಾಗ ಊಟ ಇಲ್ಲಿಂದೇ ಹೋಗಿದ್ದು. ಹ್ಞೂ, ಭೈರತಿ ಬಸವರಾಜ್ ಅವ್ರಿಗೂ ಇಲ್ಲಿಂದಾನೆ ಟಿಫನ್ ಊಟ ಎಲ್ಲ ಹೋಗಿದ್ದು. ಬಿ ಸಿ ಪಾಟೀಲ್ರಿಗೆ ಬರ್ರಿ, ಸ್ವಲ್ಪ ಜನ ಕೇಳಿದ್ಮೇಲೆ ಅವರು ರೆಕಮೆಂಡ್ ಮಾಡಿದ್ದು ಒಂದು ಸ್ವಾಮಿ ಹೋಟೆಲ್ ಅಂತ, ಇಲ್ಲೇ ಹೈವೇಲೇ ಸಿಕ್ತು. ಅಂದರೆ ನಾವು ಇನ್ನೂ ಹಿರಿಯೂರು ಟೌನ್ ಎಂಟ್ರಿ ಆಗಕ್ಕಿಂತ ಮುಂಚೆನೇ ಈ ಹೋಟೆಲ್ ಇದೆ. ಇಲ್ಲಿ ಸ್ಪೆಸಿಫಿಕ್ಕಾಗಿ ದೋಸೆ ಮತ್ತು ಪೊಂಗಲೆಲ್ಲ ಮಾಡ್ತಾರಂತೆ, ತಮಿಳ್ನಾಡು ಸ್ಟೈಲ್ ಹೋಟಲ್ಲು. ಬನ್ನಿ ನೋಡೋಣ. ಸ್ವಲ್ಪ ಈ ದೋಸೆದು ಒಂದು ಸ್ವಲ್ಪ ಇತಿಹಾಸ ಕನೆಕ್ಟ್ಗೂ ಒಂದು ಇದತ್ತಿದೆ. ಬನ್ನಿ ಹೋಗಿ ನೋಡೋಣ ಒಳಗಡೆ, ಹೋಟೆಲ್ ಒಳಗಡೆ ಹೇಗಿದೆ ಮತ್ತು ಏನು ಸಿಗುತ್ತೆ, ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಬನ್ನಿ ನೋಡಿ, ಒಳಗಡೆ ಹೋಗ್ತಾಯಿದ್ದೀವಿ. ಅಂದರೆ ಈಗ ಮಾರ್ನಿಂಗ್ ಟಿಫನ್ಗೆ ದೋಸೆ ಅದೆಲ್ಲ ಸಿಗ್ಬೋದು, ಪೊಂಗಲ್ ಅದೆಲ್ಲ. ಈವ್ನಿಂಗ್ ಎಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಥರ ಎಲ್ಲ ಚೈನೀಸ್ ಐಟಮ್ ಎಲ್ಲ ಮಾಡ್ಬೋದು. ಇದು ನೋಡಿ ಹೋಟೆಲ್ ಪ್ರೆಮಿಸಿಸ್. ಈಗ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಸ್ವಲ್ಪ ಎಂಟ್ರಿ ಆದ ತಕ್ಷಣ ಈ ಥರ ಸರ್ವಿಸ್ ಹಾಲ್ ಸಿಗುತ್ತೆ. ಇಲ್ಲೇ ಎಂಟ್ರೆನ್ಸಲ್ಲಿ ಫ್ಯಾಮಿಲಿ ರೂಮು ಇದೆ, ಇಲ್ಲಿ ಮುಂದಗಡೆ ಜನರಲ್ ರೂಮು ಈ ಥರ ಇದೆಲ್ಲ. ರೈಟ್ ಸೈಡಲ್ಲಿ ಕಿಚನ್ ಇದೆ, ನೋಡೋಣ ಬನ್ನಿ ಒಳಗಡೆ ಇನ್ನೂ ಏನೇನಿದೆ ಅಂತ. ಎಲ್ಲ ಈ ಕಡೆ ಇಲ್ಲಿ ಬಳೆ ಎಲೆ ಮೇಲೆ ಸರ್ವ್ ಮಾಡ್ತಾರೆ. ಏನೋ ನಮ್ಮ ಇದರಲ್ಲಿ ಹಲಸೂರು ಕಡೆ ತಿಂಬಳಿಯನ್ನು ಹೋಟೆಲ್ಸ್ ಬರುತ್ತಲ್ಲ, ಆ ಥರ ಇದೆ ಇಲ್ಲಿ. ನೋಡೋಣ ಬನ್ನಿ, ಟೇಸ್ಟ್ ಮಾಡೋಣ ಹೇಗಿರುತ್ತೆ ಎಲ್ಲ. ಒಳ್ಳೆ ಬಳೆ ಎಲೆಯಲ್ಲಿ ಟಿಫನ್ ಕೊಡ್ತಾರೆ. ನೀಟಾಗಿ ಒಂದು ಸತಿ ತೊಳ್ಕೊಂಬಿಡೋಣ. ಮುಂಚೆ ಎಗ್ ದೋಸೆ ಹೇಳಿದ್ವಿ, ನಾನ್ ವೆಜ್ಜಿಂದನೇ ಶುರು ಮಾಡೋಣ. ಅಂದರೆ ಅದು ನಾನ್ ವೆಜ್ ಅಲ್ಲ, ಸೆಂಟ್ರ್ ವೆಜ್ ಅದು. ನೋಡೋಣ ಎಗ್ ದೋಸೆ ಹೇಗಿರುತ್ತೆ ಅಂತ, ತಿಂದು ತಿಂತಾ ಹೇಳ್ತೀನಿ ನಿಮಗೆ. ಭಾಳ ಎಲೆ ತೊಳ್ಕೊಂಡಾಯ್ತು, ಊಟಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಎಗ್ ದೋಸೆ ಬಂತು, ಜಸ್ಟ್ ಈ ದೋಸೆಗೇನೆ ತೆಳ್ಳಿಗೆ ಒಳಗಡೆ ಎಗ್ ಕಟ್ ಮಾಡಿ ಎಗ್ ಹಾಕಿರ್ತಾರೆ, ಇದೇ ಎಗ್ ದೋಸೆ. ಅದಕ್ಕೆ ಚಟ್ನಿ ಮತ್ತು ಇದು ಕೊಡ್ತಾ ಇದ್ದಾರೆ, ಇದೊಂಥರ ಚಟ್ನಿ. ಒಂದು ಎಷ್ಟು ಮೂರು ಐಡಿ ಚಟ್ನಿ ಇದೆಯಾ, ಇದು ಸಾಗ, ಇದು ಬಂದು ಇನ್ನೊಂಥರ ಕೆಂಪು ಚಟ್ನಿ ಥರ ಬರ್ತಾ ಇದೆ. ನೋಡಿ ಟೇಸ್ಟ್ ಮಾಡಿ ಹೇಳ್ತೀನಿ. ದೋಸೆ ಮತ್ತು ಆಮ್ಲೆಟ್ದು ಎರಡೂ ಕಾಂಬಿನೇಷನ್ ಆಗಿ ಸ್ಮೆಲ್ ಬರ್ತಾ ಇದೆ. ಚಟ್ನಿ ಸೂಪರ್, ಕಡಲೆ ಕೊಬ್ಬರಿ ಮಿಕ್ಸ್ ಚಟ್ನಿ, ಇದು ಟೊಮೊಟೊ ಚಟ್ನಿ, ಇದು ಸಕತ್ತಾಗಿದೆ. ಟೊಮೊಟೊ ಚಟ್ನಿ ಸ್ವಾಗತ್ರ ಟೇಸ್ಟ್ ಮಾಡ್ತೀನಿ. ಪಕ್ಕ ಲೋಕ ಸ್ಟೈಲ್ ಸಾರ್ ಭಾಳ ಚೆನ್ನಾಗಿದೆ. ಈಗ ತ್ರಿವೇಣಿ ಸಂಗಮ ಉತ್ತರ ಎಲ್ಲನೂ ಚೂರು ಚೂರು ಮಾಡ್ಕೊಂಡು ಕಾಂಬಿನೇಷನ್ ಒಂಚೂರು ಚೆಕ್ ಮಾಡ್ತೀನಿ. ಸೂಪರ್ ರಿಯಲಿ ಸೂಪರ್, ಹೈಲಿ ರೆಕಮೆಂಡಬಲ್, ಭಾಳ ಚೆನ್ನಾಗಿ ದೋಸೆ. ಈಗ ದೋಸೆ ಆಯಿತು, ಇದಾದ್ಮೇಲೆ ನೆಕ್ಸ್ಟು ನೋಡೋಣ ಇಡ್ಲಿ ಮತ್ತು ಪೊಂಗಲ್ಲು ಏನೇನು ಸಿಗುತ್ತೆ ಎಲ್ಲ ಒಂದು ರೌಂಡ್ ಹಾಕೊಂಡು ಸ್ವಲ್ಪ ಸ್ವಲ್ಪ ಚೆಕ್ ಮಾಡ್ತೀನಿ. ಈಗ ಬಿಸಿ ಬಿಸಿ ಇಡ್ಲಿ ವಡೆ ಚಟ್ನಿ ಮತ್ತು ಇನ್ನೊಂದು ರೌಂಡು ಚಟ್ನಿ ಸಾಗು ಎಲ್ಲ ಹಾಕಿಸ್ಕೊಂಡೆ. ಮೊದಲು ಇಡ್ಲಿ ಟ್ರೈ ಮಾಡೋಣ.
ಟೆಕ್ಸ್ಚರ್ ಮಾತ್ರ ಭಾಳ ಚೆನ್ನಾಗಿದೆ, ಮುಟ್ಟೋದು ಕೂಡಲೇ ಬಫಿ ಬಫಿ ಥರ ಚೆನ್ನಾಗಿದೆ. ಇಡ್ಲಿ ಇಡ್ಲಿನ ಬರೀ ಚಟ್ನಿ ಇದ್ರಲ್ಲಿ ತಿನ್ನೋಕ್ಕಾಗಲ್ಲ, ಎಲ್ಲ ಕಾಂಬಿನೇಷನ್ ಎಲ್ಲ ತಿನ್ನಬೇಕು. ಸಾಗು ಮತ್ತು ಚಟ್ನಿ ಎರಡು ತಗೊಂಡಿದ್ದೀನಿ. ಭಾಳ ಚೆನ್ನಾಗಿದೆ, ಒಳ್ಳೆ ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಹಾಕಿ ಮಾಡಿದ್ದಾರೆ. ಭಾಳ ಸಾಫ್ಟಾಗಿ ಬಂದಿದೆ ಇಡ್ಲಿ. ಮತ್ತೆ ವಡೆ ಚೆನ್ನಾಗಿದೆ, ಒಳ್ಳೆ ಕ್ರಿಸ್ಪಿ ಕ್ರಿಸ್ಪಿ ನೋಡಿ, ಒಳ್ಳೆ ಕ್ರಿಸ್ಪಿನೆಸ್ ಇದೆ ಕೂಡ. ಈ ಥರ ಫರ್ಮ್ನೆಸ್ ಬರಬೇಕು. ಬೆಂಗಳೂರಲ್ಲಿ ಅಷ್ಟೊಂದು ರೆಸ್ಟೋರೆಂಟಲ್ಲಿ ಆಲ್ರೆಡಿ ಮಿಷಿನ ವಡೆ ಮಾಡ್ತಾ ಇದ್ದಾರೆ. ಇಡ್ಲಿ ವಡೆ ಸಾಂಬಾರ್ ರಾಡಾರ್ ರಾಡಾರ್ ರಾಡಾರ್. ವಡೆ ಅದು ನಿಮಗೆ ಅಂತ ಹೋಗ್ಬೇಕು, ಅವಾಗಲೇ ವಡೆ ಮಜಾ, ತುಪ್ಪು ಅಂತ ಹೋದ್ರೆ ಮಜಾ ಇರಲ್ಲ. ಭಾಳ ಚೆನ್ನಾಗಿದೆ, ಭಾಳ ಕ್ರಿಸ್ಪಿನೆಸ್ ಇದೆ ನೋಡಿ. ಸೂಪರ್ ಇಡ್ಲಿ ವಡೆ ಸೂಪರ್ ಈಗ ಇಡ್ಲಿ ವಡೆ ಆದಮೇಲೆ ಪೊಂಗಲ್ ಸರ್ದಿ ಗಟ್ಟಿಗೆ ಚೆನ್ನಾಗಿದೆ. ಈ ಪೊಂಗಲ್ಗೆ ಏನಂದರೆ ವಿಶೇಷ, ಇದೊಂಥರ ಆಯುರ್ವೇದಿಕ್ ಒಂಥರ ಔಷಧಿ ಇದ್ದಂಗೆ ಆಲ್ಮೋಸ್ಟ್ ಇರಬರೋದೆಲ್ಲ ಆಯುರ್ವೇದಿಕ್ ಏನೇನಿದೆ ಎಲ್ಲ, ಜೀರಿಗೆ ಕಾಳುಮೆಣಸು ಮತ್ತು ಚೆನ್ನಾಗಿರೋದೊಂದು ಒಳ್ಳೆ ಹೆಸರು ಬೇಳೆ ಮತ್ತು ಕೆಲವು ಎಲ್ಲ ಮಸಾಲಗಳು ಎಲ್ಲ ಇರುತ್ತೆ, ಭಾಳ ಚೆನ್ನಾಗಿರುತ್ತೆ. ನನ್ನ ಫೇವ್ರೇಟ್ ಪೊಂಗಲ್ ಆ್ಯಕ್ಚುಲಿ ಚೆನ್ನಾಗಿದೆ. ಆ ಜೀರಿಗೆ ಫ್ಲೇವರು ಅದ್ರ ಜೊತೆಗೆ ಆ ಮೆಣಸಿನ ಖಾರ ಅದ್ಭುತವಾಗಿದೆ. ಪೊಂಗಲ್ಲು ಮತ್ತು ಒಳ್ಳೆ ಗಟ್ಟಿ ಚಟ್ನಿ ಸಿಕ್ತು ಅಂದರೆ ಒಳ್ಳೆ ಕಾಂಬಿನೇಷನ್, ಭಾಳ ಚೆನ್ನಾಗಿದೆ, ಸೂಪರ್. ಈಗ ಸ್ವಾಮಿ ಹೋಟೆಲ್ಲು ಕಿಚನ್ ಒಳಗಡೆ ಹೋಗ್ತಾ ಇದ್ದೀವಿ. ಈ ಥರ ಇದೆ ಇಲ್ಲಿ ಎಲ್ಲ ಯೂಸ್ ಮಾಡೋದು ಸೌದೆ ಒಲೆ ಅಡುಗೆನೆ ನೋಡಿ. ಈ ಥರ ಕೆಳಗಡೆ ಡೌನಲ್ಲಿದೆ ಕಿಚನ್ನು ನೋಡಿ. ಈ ಥರ ಸೌದೆ ಒಲೆ ಇಟ್ಟಿದ್ದಾರೆ. ಇಲ್ಲಿ ಎಲ್ಲ ಪೊಂಗಲ್ಲು ಪಲಾವು ಅದೆಲ್ಲ ಅಡುಗೆ ಮಾಡ್ತಾರೆ. ಇದೆ ನೋಡಿ ಹೊಗೆ ಗೂಡು, ಮೇಲ್ಗಡೆ ಹೊಗೆ ಎಕ್ಸಿಟ್ ಆಗೋದಕ್ಕೆ ಗೂಡು. ಮತ್ತು ಅಲ್ಲಿ ಆ ಕಡೆನೂ ಬಾಯ್ಲರ್ ಕಾಣಿಸ್ತಾ ಇದೆ ನೋಡಿ, ಅದು ಸೌದೆ ಒಲೆದ ಬಾಯ್ಲರ್ ಅದು. ಮತ್ತು ಇದು ದೋಸೆ ಅಂಚು, ಭಾಳ ಪುರಾತನವಾದ ಅಂಚಿರಬೇಕು ನೋಡಿ. ಈ ಥರ ಇದೆ, ಅಲ್ಲೊಂದು ಎಗ್ಜಿಸ್ ಫ್ಯಾನ್ ಇದೆ. ಮತ್ತು ಇಲ್ಲಿ ಸೌದೆ ಒಲೆ ಈ ಥರ ಇದೆ. ನಮ್ಮಲ್ಲಿ ಹಲವಾರು ಕಡೆ ಬೆಂಗಳೂರು ಕಡೆ ಸೌದೆ ಒಲೆ ಅಂತ ಹೇಳ್ತಾರೆ, ನಾನು ಎಲ್ಲ ಕಡೆಯೂ ಹೇಳ್ತಾ ಇರ್ತೀನಿ. ಈ ಸೌದೆಗೆ ನಮಗೆ ಈ ಥರ ಪ್ರಾಪರ್ ಸೌದೆಗಳು ಇಡಬೇಕು. ನಮ್ಮಲ್ಲಿ ಏನು ಮಾಡ್ತಾರೆ, ಎಲ್ಲ ಕಟ್ ಪೀಸು ರೀಪೀಸು ಅವೆಲ್ಲ ತೊಗೊಂಬಂದು ಇಟ್ಟು ಅಡುಗೆ ಮಾಡ್ತಾರೆ, ಅವು ಅಷ್ಟು ರುಚಿಸಲ್ಲ. ಅಟ್ಲೀಸ್ಟ್ ಈ ಥರ ಒಂದು ಪ್ರಾಪರ್ ಸೌದೆ ಇಟ್ಟರೆ ಅದು ಸ್ವಲ್ಪ ರುಚಿ ಇರ್ತದೆ ನೋಡಿ. ಈ ಥರ ಇದೆ ನೋಡಿ, ಈ ಥರ ಸೌದೆಗಳನ್ನ ಬಂದು ಇದರಲ್ಲಿ ಅಡುಗೆ ಮಾಡಿದ್ರೆ ಒಂಥರ ರುಚಿ ಇರ್ತದೆ. ಇದು ಸುಮ್ಮನೆ ಹತ್ತಿಸೋಕ್ಕೋಸ್ಕರ ಇದನ್ನು ತೆಂಗಿನ ಗರಿ ತೆಂಗಿನ ಮಟ್ಟೆದು ಯೂಸ್ ಮಾಡ್ತಾರೆ. ಅದು ಒಲೆ ಸೌದೆ ಆ ಥರ ದಿಮ್ಮಂದು ಊರಿಗೆ ಆ ಥರ ಸೌದೆ ಯೂಸ್ ಮಾಡ್ತಾರೆ. ಹಾಂ, ಆಚೆ ಎಲ್ಲ ಇಲ್ಲಿ ಸಿಗುತ್ತಲ್ಲ ಹಳ್ಳಿ ಕಡೆ ಚೆನ್ನಾಗಿ ಯೂಸ್ ಮಾಡ್ತಾರೆ. ಇದೇ ಸೌದೆ ಒಲೆ. ಮತ್ತು ಈ ಕಡೆಯಿಂದ ಕಡೆ ಎಲ್ಲ ಇವ್ರದ್ದು ಯಾರ್ಡು. ಓ, ಇಲ್ಲೇ ನೋಡಿ ಎಷ್ಟು ಸೌದೆಗಳಿದ್ದಾವೆ. ಈ ಸೌದೆ ಉಪಯೋಗಿಸಿ ಇವರು ಅಡುಗೆ ಮಾಡ್ತಾರೆ. ಹಾಕ್ಬಿಟ್ಟು ಈ ಥರ ಆದರೆ ಮಟ್ರೆ ದೋಸೆ ರೆಡಿ ಆಗೋಗುತ್ತೆ. ಇದು ಮೊಟ್ಟೆ ದೋಸೆ ಮಾಡುವ ಪರಿ.
ಒಂದು ಮಸಾಲೆ ಮಸಾಲೆ ಹಾಕ್ಬಿಟ್ರೆ ಮೊಟ್ಟೆ ಮಸಾಲೆ ದೋಸೆ ರೆಡಿ. ಕ್ರಿಸ್ಪಿನೆಸ್ ಹಂಗೆ ಬರುತ್ತೆ, ಭಾಳ ಚೆನ್ನಾಗಿದೆ ದೋಸೆ ಮಾತ್ರ, ಭಾಳ ಟೇಸ್ಟ್ ಆಯಿತು. ಸ್ವಲ್ಪ ಆಯಿಲ್ ಹಾಕಿ ಈಗ ಮುಚ್ಚಾಕ್ತಾರೆ. ಸರ್, ಇದು ಸ್ವಾಮಿ ಹೋಟೆಲು, ಹಿರಿಯೂರು, NH4 ಬೆಂಗಳೂರು ಸರ್. ಹೋಟ್ಲ್ ಸ್ಟಾರ್ಟ್ ಮಾಡಿ 30 ಇಯರ್ಸ್ ಆಯಿತು. 1993 ಮಾಡಿದ್ದು. ಈಗ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆ 11:30 ತನಕ ಇರುತ್ತೆ. ಬೆಳಗ್ಗೆ ಇಡ್ಲಿ ದೋಸೆ ಪೊಂಗಲ್ ಪಲಾವ್ ವಡೆ ಇವೆಲ್ಲ ಇರುತ್ತೆ. ಮಧ್ಯಾಹ್ನ ಚಪಾತಿ ಊಟ, ಪರೋಟ ಊಟ, ನಾರ್ತ್ ಐಟಮ್ಸ್ ಇರ್ತವೆ, ಎಗ್ ರೈಸ್, ಗೀ ರೈಸ್, ಫ್ರೈಡ್ ರೈಸ್, ಮಸಾಲೆ ರೈಸ್ ಇವೆಲ್ಲನೂ ಇರ್ತವೆ, ರೋಟಿ ಕರಿ ಎಲ್ಲ ಇರ್ತವೆ. ಮತ್ತು ತುಪ್ಪದ ದೋಸೆ ನಮ್ಮದು ಭಾಳ ಫೇಮಸ್ಸು, ಮೊಟ್ಟೆ ದೋಸೆ, ತುಪ್ಪದ ದೋಸೆ. ತುಪ್ಪದ ದೋಸೆ ಯಡಿಯೂರಪ್ಪರು 2 ತಿಂತಾರೆ, ಹಾಂ, ರೆಗ್ಯುಲರ್ ಬರ್ತಾರೆ. ಹ್ಞೂ. ಮತ್ತು MLAಗಳು MPಗಳು ಎಲ್ಲ ಭಾಳ ಜನ ಬರ್ತಾರೆ, ಹಾಂ, ಫಿಲಮ್ ಆ್ಯಕ್ಟ್ರೆಸ್ಸು ಇವರೆಲ್ಲ ಬರ್ತಾರೆ. ಮೊನ್ನೆ DK ಶಿವಕುಮಾರ್ ಬಂದು 2 ದಿವಸ ಇಲ್ಲೇ ಇದ್ದಾಗ ಊಟ ಇಲ್ಲಿಂದನೇ ಹೋಗಿದ್ದು. ಹ್ಞೂ. ಭೈರತಿ ಬಸವರಾಜ್ ಅವ್ರಿಗೂ ಇಲ್ಲಿಂದನೇ ಟಿಫನ್ ಊಟ ಎಲ್ಲ ಹೋಗಿದ್ದು. BC ಪಾಟೀಲ್ರಿಗೆ ಬರ್ರಿ ಈ ಕಡೆ. ನಮ್ಮದು ಎಲ್ಲ ನ್ಯಾಚುರಲ್ ಸೌದೆ, ಹ್ಞೂ, ಎಲ್ಲ ಆರ್ಗಾನಿಕ್ಕು, ಎಲ್ಲ ಫ್ರೆಶ್ಶು. ಮತ್ತೆ ಹೌದು ಸರ್, ಅವೆಲ್ಲ ಎಲ್ಲ ಆರ್ಗಾನಿಕ್ ಸರ್ ಎಲ್ಲ. ಇದು ಕಸ್ಟಮರ್ಸ್ ಹೆಂಗೆ ಬರ್ತಾರೆ ಹಂಗೆ ಹೋಗುತ್ತೆ ಸರ್, ಇದು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಕಸ್ಟಮರ್ಸ್ ಬಂದಂಗೆ ಅಲ್ಲ ಹೋಗ್ತಾ ಇರತ್ತೆ. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ಸ್. ಚೆನ್ನಾಗಿತ್ತು ನಿಮ್ದು, ರುಚಿ ಬಹಳ ಚೆನ್ನಾಗಿತ್ತು, ದೋಸೆ ಎಲ್ಲ ತಿಂದೆ. ಹೇಗಿದೆ, ಚೆನ್ನಾಗಿದ್ಯಾ? ಹೇಗ ಪರವಾಗಿಲ್ಲ, ನಾವು ಇಲ್ಲಿಂದ 15 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಮೊದಲೇ ನಡೀತಿದ್ರೆ ಅದೇ ಕೆಲಸ ನಡೆದಿದೆ, ಅದೇ ಕಸ್ಟಮರ್ಸ್ ಕೂಡ ಬರ್ತಾರೆ. ಮೆಟೀರಿಯಲ್ಸ್ ಎಲ್ಲ ದುರ್ಗ, ಇಲ್ಲೇ ಲೋಕಲ್ ಅಕ್ಕಿ, ಅದೆಲ್ಲ ಬಹಳ ಚೆನ್ನಾಗಿತ್ತು ಕ್ವಾಲಿಟಿ, ಬಹಳ ರುಚಿ ಅನ್ನೋದು. ರುಚಿಯಾಗಿ ನಾವು ಮಾಡೋಕ್ಕೆ ಇರೋದು, ನಾವು ಆದಷ್ಟು ನಾವು ಎಷ್ಟು ರುಚಿಯಾಗಿ ಕೊಡ್ತೀವೋ ಅಷ್ಟು ಕಸ್ಟಮರ್ಸ್ ಕೂಡ ಬರ್ತಾರೆ. ನಿಮ್ದು ಮೂಲ ಇಲ್ಲಿಂದ? ನಮ್ದು ಇಲ್ಲೇ ಲೋಕಲ್, ಇಲ್ಲಿಂದ 50 ಕಿಲೋಮೀಟರ್ ಹೊಸದುರ್ಗ, ಚಿತ್ರದುರ್ಗ ಡಿಸ್ಟ್ರಿಕ್ಟ್. ನಾವು ನಮ್ಮ ಮಾವರ ಹತ್ರ, ನಮ್ಮ ಅಕ್ಕನ ಗಂಡ ಅವ್ರ ಹತ್ರ ಕೆಲಸ ಕಲ್ತಿದ್ದು. ಅಲ್ಲಿಂದ ನಾವು ಚಿಕ್ಕಬಳ್ಳಾಪುರ ಹೋದ್ವಿ, ಅಲ್ಲಿ ಏರ್ಫೋರ್ಸ್ ಆಯ್ತಲ್ಲ ಇನ್ನು, ಅವಾಗೆಲ್ಲ ಓಟೋ ಕ್ಲೋಸ್ ಕೂಡ ಅಲ್ಲಿಂದ ಇಲ್ಲಿಗೆ ಬಂದ್ವಿ. ನಿಮ್ಮ ಹೆಸರು? ಗಂಗಾಧರ. ಗಂಗಾಧರ್ ಅಂತ ಅವರು ಭಟ್ರು, ಭಾಳ ರುಚಿಯಾಗಿ ಮಾಡಿದ್ರು ಅಡುಗೆ, ಅದಕ್ಕೋಸ್ಕರ ಮಾತಾಡ್ತಿದ್ದೆ. ಭಾಳ ಚೆನ್ನಾಗಿತ್ತು ಅಡುಗೆ, ದೋಸೆ ಇಟ್ಟು ಅದೆಲ್ಲ ಭಾಳ ಚೆನ್ನಾಗಿತ್ತು. ಈಗ ಅದು ಸ್ವಾಮಿ ಹೋಟ್ಲದು ತಿಂಡಿ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಭಾಳ ಚೆನ್ನಾಗಿತ್ತು, ಒಳ್ಳೆ ಕ್ವಾಲಿಟಿ ಫುಡ್ ಕೊಟ್ಟರು. ಅದು ಯೂಸ್ ಮಾಡೋದು ಸ್ವಲ್ಪ ಉದ್ದಿನ ಬೇಳೆ ಆಗ್ಬೋದು, ಅಕ್ಕಿ ಎಲ್ಲ ಆಗ್ಬೋದು, ಭಾಳ ಚೆನ್ನಾಗಿರೋ ಕ್ವಾಲಿಟಿ ಮೆಟೀರಿಯಲ್ಸ್ ಹಾಕ್ತಾರೆ. ಮತ್ತು ಸಾಕಷ್ಟು ಜನ VVIPಸು ಇಲ್ಲಿ ಕಸ್ಟಮರ್ಸ್ ಇದಾರಂತೆ, ರೆಗ್ಯುಲರು ಆಲ್ಮೋಸ್ಟ್ ಆಲ್ ಎಲ್ಲ ಟಾಪ್ ಪೊಲಿಟಿಷಿಯನ್ಸ್ ಎಲ್ಲನೂ ಇಲ್ಲಿ ಬಂದು ತಿಂಡಿ ತಿಂತಾರೆ ಅಂತ ಹೇಳಿದರು ಮ್ಯಾನೇಜರು. ಭಾಳ ಚೆನ್ನಾಗಿದೆ. ನೀವೆಲ್ಲ ಈ ಕಡೆ ದುರ್ಗದ ಕಡೆ ಬಂದಾಗ, ಯಾಕಂದರೆ ಈಗ ಬ್ರೇಕ್ಫಾಸ್ಟ್ ರೈಡ್ ಅಂತ ಆಲ್ಮೋಸ್ಟ್ ಇಲ್ಲಿವರೆಗೂ ಬರ್ತಾರೆ, ಇಲ್ಲಿ ಬಂದು ಮಾರಿ ಕಣಿವೆ ಎಲ್ಲ ನೋಡಿಕೊಂಡು ಹೋಗೋರಿದ್ದಾರೆ, ಕೆಲವರು ಚಿತ್ರದುರ್ಗದವರೆಗೂ ಹೋಗಿ ಬರೋರಿದ್ದಾರೆ ಬೆಂಗಳೂರಿಂದ. ಒಂದು ಬ್ರೇಕ್ಫಾಸ್ಟ್ ಚೆನ್ನಾಗಿ ಟ್ರೈ ಮಾಡ್ಬೋದು ಇಲ್ಲಿ ಬಂದು, ಭಾಳ ಚೆನ್ನಾಗಿದೆ. ಟ್ರೈ ಏನಲ್ಲ, ಭಾಳ ಚೆನ್ನಾಗಿದೆ, ತಿನ್ಬೋದು. ಒಳ್ಳೆ ಬಾಳೆ ಎಲೆ ಇದ್ರ ಮೇಲೆ ನೀವು ಕೇಳಿದಷ್ಟು ಆರಾಮಾಗಿ ಊಟ ಆಗ್ತಾರೆ. ಒಂದು ದೋಸೆ ಅಂದರೆ ಆಲ್ಮೋಸ್ಟ್ ಅದನ್ನು ಅವರೇಜಾಗಿ ತಿನ್ನೋರು 4 ಜನ ತಿನ್ಬೋದು ಒಂದು ದೋಸೆನ, ಅಷ್ಟು ದೊಡ್ಡ ದೋಸೆ ಹಾಕ್ತಾರೆ. ಭಾಳ ಚೆನ್ನಾಗಿದೆ. ಅಂದರೆ ಇದು ಪ್ಯೂರು ತಮಿಳ್ನಾಡು ಸ್ಟೈಲು ಹೋಟಲ್ಲು, ಪೊಂಗಲ್ಲು ದೋಸೆ ಅದೆಲ್ಲ ಭಾಳ ಪ್ಯೂರ್ ತಮಿಳ್ನಾಡು ಸ್ಟೈಲ್ ಹೋಟಲು. ಹಾಂ, ಇಲ್ಲಿ ತಮಿಳ್ನಾಡು ಸ್ಟೈಲ್ ಹೋಟಲ್ ಏನಾಗ್ತದೆ ಅಂದರೆ ಈರುಳ್ಳಿ ಬೇಸ್ಡ್ ಹೋಟಲ್ಸ್, ಅಂದರೆ ಈಗ ಈರುಳ್ಳಿ ದೋಸೆ ಆ ಥರ ಮಾಡ್ತಾರೆ. ಈಗ ನಮ್ಮಲ್ಲಿ ಕರ್ನಾಟಕ ಸ್ಟೈಲ್ ಹೋಟಲ್ ಏನಂದರೆ ಮಸಾಲೆ ದೋಸೆ ಕರ್ನಾಟಕ ಸ್ಟೈಲು. ಈ ದೋಸೆ ವಿಚಾರದಲ್ಲಿ ಈ ಕರ್ನಾಟಕಕ್ಕೂ ಮತ್ತು ತಮಿಳ್ನಾಡಿಗೂ ಒಂದು ಫ್ರಿಕ್ಷನ್ ಇದೆ. ಅದೇನು ಫ್ರಿಕ್ಷನ್ ಅಂತೇಳಿ ಮುಂದಗಡೆ ಹೋಗಿ ನೋಡ್ತೀನಿ. ಯಾಕಂದರೆ ಇನ್ನೊಂದು ಮಸಾಲೆ ದೋಸೆ ಮಾಡೋವಂಥ ಒಂದು ಹೋಟ್ಲಿಗೆ ಹೋಗಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಕತೆ ಇದ್ರ ಇತಿಹಾಸ ಅಂತ. ಇದು ನೋಡಿ, ಇದು ಒಂದು ನಮ್ಮದು ಫುಡ್ ಬ್ಲಾಗಿ ಮುಗಿಸ್ತಾ ಇದ್ದೀನಿ. ಇವು ಸ್ವಾಮಿ ಹೋಟಲ್ದು ಭಾಳ ಚೆನ್ನಾಗಿದೆ. ದಯವಿಟ್ಟು ನಮ್ಮ ಚಾನಲ್ನ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ. ಮತ್ತು ಒಂದು ತುತ್ತು ಅನ್ನದ ಹಿಂದೆ ಭಾಳ ಜನಗಳ ಪರಿಶ್ರಮ ಇರುತ್ತೆ. ಯಾರೂ ಆಹಾರನ ವ್ಯರ್ಥ ಮಾಡೋಕ್ಕೋಗಬೇಡಿ. ಏನು ಎಷ್ಟಾಗುತ್ತೆ ಅಷ್ಟೇ ಹಾಕಿಸ್ಕೊಂಡು ಪೂರ್ತಿ ತಿಂದು ಹೊಟ್ಟೆ ತುಂಬ ತೃಪ್ತಿಯಾಗಿ ಹೋಗಿ. ಧನ್ಯವಾದಗಳು ನಮ್ಮ ವಿಡಿಯೋನ ವೀಕ್ಷಿಸೋದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಿಮಗೆ.